ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾವು ಈ ಬ್ಯೂಟಿಫುಲ್ ಬೆಲ್ಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿ ನಾವು ಮನೆಯಲ್ಲೇ ಕಡಿಮೆ ಬಜೆಟ್ನಿಂದ ಮಾಡ್ಕೊಳ್ಬೋದು. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಬೇಗ ಶುರು ಮಾಡೋಣ. ನೋಡಿ, ನನ್ನ ಹತ್ರ ಇದ್ದ ಒಂದು ಸ್ಯಾಟರ್ನ್ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ. ಈಗ ನಾವು ಇದನ್ನು ಫಸ್ಟ್ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಈ ಫ್ಯಾಬ್ರಿಕ್ನ ನಾವು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ. ಈಗ ಇದರ ಅಗಲನ ನಾನು ಡಬಲ್ ಫೋಲ್ಡ್ ಮಾಡಿದ ಮತ್ತೆ 4 ಇಂಚ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಇದ್ರ ಉದ್ದ ಡಬಲ್ ಫೋಲ್ಡ್ ಮಾಡಿದ ಮತ್ತೆ ನಾನು 17 ಇಂಚ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಹಿಪ್ ಸೈಜ್ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನ ಈ ರೀತಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಇದನ್ನ ಕಟ್ ಮಾಡ್ಕೊಳ್ಳೋಣ. ಇವಾಗ ನಾನು ಇದಕ್ಕೆ ಸರಿಯಾಗಿ ಅರ್ಧ ಫೋಲ್ಡ್ ಮಾಡಿಕೊಂಡು ಇದ್ರ ಮಧ್ಯ ಒಂದು ಲೈನ್ನ ಎಳ್ಕೊಳ್ತಾ ಇದ್ದೀನಿ. ಈ ಮಧ್ಯದಿಂದ ಈ ಸೈಡ್ಗೆ 9 ಇಂಚು, ಆ ಸೈಡ್ಗೆ 9 ಇಂಚು ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ. 9 ಇಂಚಿನ ಕರೆಕ್ಟಾಗಿ ಮಧ್ಯದಲ್ಲಿಟ್ಟು ಆ ಸೈಡ್ ಈ ಸೈಡ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ನಾವು ಕ್ಯಾನ್ವಾಸ್ನ ಕಟ್ ಮಾಡಬೇಕಾಗುತ್ತೆ ಇದರೊಳಗಡೆ ಹಾಕೋದಕ್ಕೆ. ಅದಕ್ಕೆ ಫಸ್ಟ್ ಫ್ಯಾಬ್ರಿಕ್ನ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಅಳತೆ ಮಾಡ್ಕೊಳ್ತಾ ಇದ್ದೀನಿ. ನಾವೆಷ್ಟು ಇದ್ರ ಉದ್ದ ತೊಗೊಂಡಿರ್ತೀವಿ ನೋಡಿ, ಅದರ ಅರ್ಧ ನಾವು ಕ್ಯಾನ್ವಾಸ್ನ ಕಟ್ ಮಾಡಬೇಕು. ನಾನಿಲ್ಲಿ 2 ಇಂಚಿನ ಅಗಲದ ಕ್ಯಾನ್ವಾಸ್ನ ಕಟ್ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಹಿಪ್ ಬೆಲ್ಟ್ ಎಷ್ಟಿದೆಯೋ, ಅಂದರೆ ನಮ್ಮ ಫ್ಯಾಬ್ರಿಕ್ ಎಷ್ಟಿದೆಯೋ ಅಷ್ಟೇ ಇದು ಕೂಡ ಉದ್ದ ಇರಬೇಕು. ಫಸ್ಟ್ ನಾನು ಇದ್ರ ಮೇಲೆ ಈ ರೀತಿ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ ಪೆನ್ಸಿಲಿಂದ. ಡಾರ್ಕ್ ಇರೋ ಚಾಕಿಂದ ಮಾಡೋದಕ್ಕೆ ಹೋಗಬೇಡಿ, ಅದು ಮತ್ತು ಅದೇ ರೀತಿ ಕಾಣುತ್ತೆ. ನಾನು ಈ ರೀತಿ ಲೈಟಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕ್ರಾಸ್ ಆಗಿ ನಾನು ಲೈನ್ನ ಹೇಳ್ಕೊಳ್ತಾ ಇದ್ದೀನಿ. ನಾವು ಡಿಸೈನ್ ಮುತ್ತುಗಳಿರುತ್ತೆ ನೋಡಿ, ಇದೇ ರೀತಿ ಅಟ್ಯಾಚ್ ಮಾಡ್ಕೊಳ್ತೀವಿ. ಹಾಗಾಗಿ ನೀವು ನಿಮ್ಗೆ ಇಷ್ಟ ಇರೋ ಥರ ಕೂಡ ಮಾಡ್ಕೊಳ್ಬೋದು. ಇದ್ರ ಫುಲ್ ಮುತ್ತು ಕೂಡ ನೀವು ಅಟ್ಯಾಚ್ ಮಾಡ್ಬೋದು, ಇಲ್ಲದೆ ಹೋದರೆ ಇದೇ ರೀತಿ ಮಾಡ್ಕೊಳ್ಬೋದು.
ಮಾರ್ಕ್ ಮಾಡಿ ಆದ ಮತ್ತೆ ಫಸ್ಟ್ ನಾವು ಕ್ಯಾನ್ವಾಸ್ನ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಒಳಗಡೆ ಈ ರೀತಿ ಕರೆಕ್ಟಾಗಿಟ್ಟು ಫಸ್ಟ್ ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡಿ ಹೊಲ್ಕೊಳ್ಳೋಣ. ಅದಾದ ಮತ್ತೆ ಇದನ್ನು ನಾವು ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಇರುತ್ತೆ ನೋಡಿ ಅದನ್ನು ಸ್ವಲ್ಪ ಒಳಗಡೆ ಈ ರೀತಿ ಫೋಲ್ಡ್ ಮಾಡಿ ಇದ್ರ ಮೇಲೆ ಒಂದು ಫಿನಿಷಿಂಗ್ ಸ್ಟಿಚ್ನ ಹಾಕ್ಕೊಳ್ಬೇಕು. ನಾನು ಫಸ್ಟ್ ಇಲ್ಲಿ ಪಿನ್ ಮಾಡ್ಕೊಳ್ತಾ ಇದ್ದೀನಿ, ಅದಾದ ಮತ್ತೆ ಹೊಲ್ಕೊಳ್ತೀನಿ. ಇವಾಗ ನಾನೊಂದು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ 2 ಇಂಚ್ ಉದ್ದದ್ದು. ಈ ರೀತಿ ನೋಡಿ ಕರೆಕ್ಟಾಗಿ ಈ ರೀತಿ ಇದ್ರ ಮೇಲೆ ಇಟ್ಕೊಂಡು ಈ ರೀತಿ ನಾವು ಹೊಲ್ಕೊಳ್ಬೇಕಿದನ್ನು. ಫಸ್ಟ್ ಒಂದು ಸ್ಟ್ರೈಟ್ ಹೊಲಿಗೆ ಹಾಕ್ಕೊಳ್ಳಿ, ಅದಾದ ಮತ್ತೆ ಸೈಡಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ವ ಅಲ್ಲಿ ಹೊಲ್ಕೊಳ್ಳಿ. ಈ ರೀತಿ ನಮ್ಮ ಬೆಲ್ಟ್ ಅಟ್ಯಾಚ್ ಆಗಬಾರ್ದು. ಹೊಲ್ದಾದ ಮತ್ತೆ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಮುಂದೆ ಅದನ್ನು ಕಟ್ ಮಾಡಿ ಇದನ್ನು ಸೀದಾ ಮಾಡಿಕೊಡಿ. ಸೀದಾ ಮಾಡಿಕೊಂಡು ಮುಂದೆ ನಾವು ಇದನ್ನು 1/4 ಇಂಚ್ ಆಗೋಷ್ಟು ಬಟ್ಟೆನ ಒಳಗಡೆ ಫೋಲ್ಡ್ ಮಾಡಿಕೊಂಡು ಫಿನಿಷಿಂಗ್ ಹೊಲಿಗೆನ ಹಾಕ್ಕೊಳ್ಳೋಣ. ಇವಾಗ ಇನ್ನೊಂದು ಸೈಡ್ಗೆ 1/4 ಇಂಚ್ ಉದ್ದದ ಬಟ್ಟೆನ ತೊಗೊಂಡಿದ್ದೀನಿ. ಈ ರೀತಿ ಅದನ್ನು ಯಾವ ರೀತಿ ಅಟ್ಯಾಚ್ ಮಾಡಿದ್ದೀವೋ ಅದೇ ರೀತಿ ಇದನ್ನು ಕೂಡ ಅಟ್ಯಾಚ್ ಮಾಡಿಕೊಳ್ಬೇಕು. ನೋಡಿ ಈ ರೀತಿ ಇಟ್ಕೊಂಡು ಇದ್ರ ಮೇಲೆ ಒಂದು ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹೊಲ್ದಾದ ಮತ್ತೆ ಎದುರು ಸ್ವಲ್ಪ ಬಟ್ಟೆನ ಒಳಗಡೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದು ಫಿನಿಷಿಂಗ್ ಹೊಲಿಗೆನ ಹಾಕ್ಕೊಳ್ಳಿ.
ಎಕ್ಸ್ಟ್ರಾ ಅಟ್ಯಾಚ್ ಮಾಡಿದ್ದೀವಲ್ವ ಆ ಬಟ್ಟೆನ ಬಿಟ್ಟು ಇದನ್ನು ಕರೆಕ್ಟಾಗಿ ಅರ್ಧ ಫೋಲ್ಡ್ ಮಾಡಿಕೊಂಡು ಇದ್ರ ಮಧ್ಯದಲ್ಲಿ ಒಂದು ಗೆರೆನ ಎಳ್ಕೊಳ್ಳಿ. ನೋಡಿ ಇಲ್ಲಿಂದ ಆ ಸೈಡ್ಗೆ 9 ಇಂಚ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿಂದ ಈ ಸೈಡ್ಗೆ 9 ಇಂಚ್ನ ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಾರ್ಕ್ ಮಾಡಿರೋದ್ರಿಂದ ಆ ಸೈಡ್ ಮಾರ್ಕ್ವರೆಗೂ ಈ ರೀತಿ ನಾನು ಲೇಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಮುತ್ತಿನದು ಕೆಳಗಡೆ. ಲೇಸ್ ಅಟ್ಯಾಚ್ ಮಾಡಿ ಆದ ಮತ್ತೆ ಇದ್ರ ಮೇಲೆ ಫ್ಯಾಬ್ರಿಕ್ ಗ್ಲೂಯಿಂದ ಈ ರೀತಿ ನಾನು ಫಸ್ಟು ಫ್ಯಾಬ್ರಿಕ್ ಗ್ಲೂನ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ಟೋನ್ ಚೈನ್ನ ತೊಗೊಂಡಿದ್ದೀನಿ, ಇದನ್ನು ಇದ್ರ ಮೇಲೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ.
ಮಧ್ಯದಲ್ಲಿ ಒಂದು ಲೈನ್ನ ಎಳ್ಕೊಂಡಿದ್ವಲ್ವ, ಅದನ್ನು ಬೇಕಿದ್ರೆ ಇನ್ನೊಂದ್ಸತಿ ಲೈನ್ನ ಎಳ್ಕೊಳ್ಳಿ. ಎಳ್ಕೊಂಡಾದ ಮತ್ತೆ ಇದ್ರ ಮಧ್ಯದಲ್ಲಿ ನಾನೊಂದು ಪೆಂಡೆಂಟ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಪೆಂಡೆಂಟ್ನ ತೊಗೊಂಡಿದ್ದೀನಿ, ಪಿನ್ ಮಾಡೋ ಪೆಂಡೆಂಟ್ ಇದು. ಈ ರೀತಿ ನಾನು ಇದಕ್ಕೆ ಅಟ್ಯಾಚ್ ಮಾಡಿಕೊಡ್ತಾ ಇದ್ದೀನಿ ಕರೆಕ್ಟ್ ಮಧ್ಯದಲ್ಲಿ. ಆಗ ಮಾರ್ಕ್ ಮಾಡಿದ್ವಲ್ವ ಆ ಗೆರೆ ಮೇಲೆ ಈ ರೀತಿ ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊಂಡೋಗಿ ಅದಾದ ಮತ್ತೆ ಇದ್ರ ಮೇಲೆ ನಾನು ವೈಟ್ ಮತ್ತು ಆರೆಂಜ್ ಕಲರ್ ಸ್ಟೋನ್ಗಳನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಒಂದನ್ನ ಬಿಟ್ಟು ಒಂದು. ಆ ರೀತಿ ನೀವು ಬೇಕಿದ್ರೆ ಹತ್ತಿರ ಕೂಡ ಈ ಸ್ಟೋನ್ಗಳನ್ನ ಅಟ್ಯಾಚ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ದೂರ ದೂರ ಮಾಡ್ತಾ ಇದ್ದೀನಿ. ಈಗ ಲಾಸ್ಟ್ಗೆ ಲೈನ್ನ ಎಳ್ಕೊಂಡಿದ್ವಲ್ವ ಅದ್ರ ಮೇಲೆ ಈ ರೀತಿ ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊಂಡು ಅದೇ ಸ್ಟೋನ್ಗಳನ್ನ ಇಲ್ಲಿ ಕೂಡ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ವೈಟ್ ಕಲರ್ ಸ್ಟೋನ್ಗಳನ್ನೆಲ್ಲ ಅಂಟಿಸಿದ ಮತ್ತೆ ಈಗ ಆರೆಂಜ್ ಕಲರ್ ಸ್ಟೋನ್ನ ಅಂಟಿಸ್ತಾ ಇದ್ದೀನಿ ಈ ರೀತಿ.
ಅಂಟಿಸಿ ನಾನು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೆ. ಅದಾದ ಮತ್ತೆ ಈ ಲಾಸ್ಟ್ಗೆ ಈ ರೀತಿ ನಾನು ಇದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ದಾರದಿಂದ ಇದನ್ನು ಹೊಲ್ಕೊಳ್ಬೇಕು. ಈ ಸೈಡ್ ನಾನು ಎರಡನ್ನ ಹೊಲ್ಕೊಂಡಿದ್ದೀನಿ ಈ ರೀತಿ ಕರೆಕ್ಟಾಗಿ. ಈಗ ಈ ಸೈಡ್ ಇದನ್ನು ಎರಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ಫಸ್ಟ್ಗೆ ಎರಡು, ಅದ್ರ ಕೆಳಗಡೆ ಎರಡು, ಮತ್ತೊಂದು ಕೆಳಗಡೆ ಎರಡು, ಈ ರೀತಿ 3 ಸ್ಟೆಪ್ಪಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಫ್ಯಾಬ್ರಿಕ್ ಹಿಪ್ ಬೆಲ್ಟ್ ಈಗ ರೆಡಿಯಾಗಿದೆ. ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.